ಹಾಯ್ ಮಾ ಹಾಯ್ ಇವರ್ ಎಲ್ಲಿದ್ದೀರಾ ನೀವು ಈಗ ನಾವು ಬಾಗೇಪಲ್ಲಿ ಅಂತ ಘಟನೆಯಲ್ಲಿ ಇದ್ದೀವಿ ಏನಕ್ಕೆ ಬಂದಿದ್ದು ನನ್ನ ಮಗಳ ನೋಡೋದಕ್ಕೆ ನಿಮ್ಮ ಮಗಳ ನೋಡೋದಕ್ಕೆ ಮಳೆ ಬೀಳ್ತಾ ಇದೆ ಹ್ಮ್ ವೆದರ್ ನೋಡಿ ತೆಂಗಿನ ಮರ ನೋಡಿ ವೆದರ್ ಚೆನ್ನಾಗಿದೆ ಇಲ್ಲಿ ರೈನ್ ಬೀಳ್ತಾ ಇದೆ ನೋಡಿ ಸುತ್ತಲೂ ಮರಗಿಡಗಳು ಎಲ್ಲ ನೋಡಿದ್ರು ತೆಂಗಿನ ಮರಗಳು ಸರಿ ಮಾ ಅದು ವಿವರಿಸಿ ತೋರಿಸಬೇಕಾ ಹಾ ಸರಿ ಮಾ ಓಕೆ ನೀವು ಎಷ್ಟು ದಿನ ಆಯ್ತು ಇಲ್ಲಿ ಬಂದು 2 ಡೇಸ್ ಆಯ್ತಾ ಓಕೆ ಕರಿಬೇವು ಎಲ್ಲಿದೆ ಮಾ ನೋಡಿ ಫ್ರೆಂಡ್ಸ್ ಇದು ಕರಿಬೇವಿನ ಎಲೆ ನೋಡಿ ಕಾಯಿಗಳು ಕಾಣಿಸ್ತಾ ಇದೆ ನೋಡಿ ಕರಿಬೇವಿನ ಕಾಯಿಗಳು ಚೆನ್ನಾಗಿ ಕಾಣಿಸ್ತಿದೆಯಾ ಫ್ರೆಂಡ್ಸ್ ಜೂಮ್ ಆಗ್ತಿದ್ದೀನಿ ನೋಡಿ ಅದಕ್ಕೆ 2 ಡೇಸ್ ಇಂದ ವ್ಯೂವರ್ಸ್ ಹತ್ರಕ್ಕೆ ವಿಡಿಯೋಸ್ ಏನ್ ಹಾಕ್ದಿರಾ ಹಂಗೆ ಇದ್ಬಿಟ್ಟಿದ್ದೀರಾ ಇಲ್ಲ ಮನೆ ಪಕ್ಕದಲ್ಲೇ ನಮ್ಮ ಮಗಳ ಮನೆ ಪಕ್ಕದಲ್ಲೇನೆ ಚೌಲ್ಟ್ರಿ ಇರೋದು ಆ ಕಡೆ ದೊಡ್ಡ ಚೌಲ್ಟ್ರಿ ಇದು ಹೊಸಲಲ್ಲಿ ಕಲ್ಯಾಣ ಮಂಟಪ ಅಂತ ಅವ್ರು ನಿಂತಿರದೇನೆ ಇದು ಇಲ್ಲಿ ಮದುವೆಗಳು ಮಾಡ್ತಾರೆ ತುಂಬಾ ಗ್ರ್ಯಾಂಡ್ ಆಗಿದೆ ಛತ್ರ ತುಂಬಾ ಗ್ರ್ಯಾಂಡ್ ಆಗಿದೆ ಇಲ್ಲಿ ಮದುವೆಗಳೆಲ್ಲ ಮಾಡ್ತಾರೆ ಅವ್ರು ನಿಂತಿರದೇನೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಅಕ್ಕ ಪ್ರೇಮ ನಾನು ನಿಮ್ಮ ಬೇಬಕ್ಕ ನಾನು ಚೆನ್ನಾಗಿದ್ದೀನಿ ಬಾಬಾ ದಯಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ನಾವಿವಾಗ ಬಾಗೇಪಲ್ಲಿಯಲ್ಲಿರೋ ಸಾಯಿಬಾಬಾ ಗುಡಿಗೆ ಬಂದಿದ್ದೀವಿ ಅಲ್ಲಿ ಅವರೇನಾದರೂ ಅನುಮತಿ ಕೊಟ್ಟರೆ ವಿಡಿಯೋ ಕೂಡ ಮಾಡಿ ಬಾಬಾನ ತೋರಿಸ್ತೀನಿ ನಾನು ಗುಡಿನ ನೋಡೋಣ ಈಗ ದರ್ಶನ ಮಾಡ್ಕೊಂಡು ಬರೋಣ ಈಗ ನೋಡಿ ನಾನು ಹಿಂದಿಗಡೆ 26 ಅಡಿ ಇದೆ ಅಂಜನೇಯ ಸ್ವಾಮಿ ವಿಗ್ರಹ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈಗ ನಾವು ಗುಡಿ ಹತ್ರ ಹೋಗೋಣ
ನೋಡಿ ಸ್ನೇಹಿತರೆ, ಇದೆ ನನ್ನ ಹಿಂದೆ ಕಾಣುತ್ತಿರುವುದೇ ಸಾಯಿಬಾಬಾ ಗುಡಿ. ಈ ಗುಡಿಯನ್ನು ಬಾಗೇಪಲ್ಲಿ ತಾಲೂಕಲ್ಲಿ ಗುಟ್ಟದ ಮೇಲೆ ಕಟ್ಟಿದ್ದಾರೆ. ವಾತಾವರಣ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಇಲ್ಲಿ ಬಂದು ಧ್ಯಾನ ಮಾಡಿದ್ರೂ ಅಷ್ಟೇ 10 ನಿಮಿಷ, ತುಂಬ ಪೀಸ್ಫುಲ್ ಆಗಿರುತ್ತೆ. ನೀವು ಈ ಕಡೆ ಹೋದಾಗ ದಯವಿಟ್ಟು ವಿಸಿಟ್ ಮಾಡಿ ನೋಡಿ ವಾತಾವರಣ ಯಾವ ರೀತಿ ಇದೆ. ಈಗ ನಾವು ಗುಡಿಯೊಳಕ್ಕೆ ಹೋಗೋಣ, ಅಲ್ಲಿ ಮಂಗಳಾರತಿ ತಗೊಂಡು ಮಿಕ್ಕಿದ್ದು ನಾನು ನಿಮಗೆ ಬಾಬಾ ಅವರ ಅನುಮತಿ ಕೊಟ್ಟರೆ ಬಾಬಾನು ಕೂಡ ದರ್ಶನ ಮಾಡಿಸ್ತೀನಿ. ಬನ್ನಿ ಒಂದು ಸುತ್ತ ಹಾಕೋಣ ಗುಡಿಗೆ. ಗುಡಿ ಸುತ್ತಲೂ ಈಗ ಸುತ್ತ ಹಾಕ್ತಾ ಇದ್ದೀವಿ. ದೇವ್ರಿಗೆ ಯಾವಾಗಲೂ ಗುಡಿ ಸುತ್ತ ಹಾಕೇ ಒಳಗಡೆ ಹೋಗಬೇಕು ನಾವು, ಹಾಗೆ ಒಳಗಡೆ ಹೋಗಬಾರ್ದು. ನೋಡಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀವಿ, ಎಂಟ್ರೆನ್ಸ್ ಹತ್ರ ಬರ್ತಾ ಇದ್ದೀವಿ ನಾವು ಸುತ್ತ ಹಾಕ್ಕೊಂಡು. ಗೋಪುರದಲ್ಲಿ ಬಾಬಾ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ. ಇದು ಬಾಬಾ ಗುಡಿಯ ಎಂಟ್ರೆನ್ಸು. ಆ ಕಡೆ ಈ ಕಡೆ ಎರಡು ಆನೆಗಳಿದೆ. ಇದು ಬಾಬಾ ಗುಡಿ ಒಳಾಂಗಣ. ಇಲ್ಲಿ ನಾವು ನಿಂತಿದ್ದೇವೆ ನೋಡಿ, ದೇವರ ಪೂಜೆಗಾಗಿ ನಿಂತಿದ್ದೀವಿ. ಅಲ್ಲಿ ಅರ್ಚಕರು ಅಷ್ಟೋತ್ರ ಮಾಡ್ತಾ ಇದ್ದಾರೆ ಮಲ್ಲಿಗೆ ಹೂವಲ್ಲಿ. ನಮಗೂ ಕೂಡ ಆ ಭಾಗ್ಯ ಸಿಕ್ತು, ನಾವು ಮಲ್ಲಿಗೆ ಹೂವಿಂದ ಅರ್ಚನೆ ಮಾಡಿಸಿ ಬಾಬಾಗೆ ನಮ್ಮ ಗೋತ್ರ ಹೆಸರು ಎಲ್ಲ ಹೇಳಿ ದೇವರಿಗೆ ಅರ್ಪಣೆ ಮಾಡಿ ಬಾಬಾರವರನ್ನು ಆರೋಗ್ಯಕ್ಕಾಗಿ ಬೇಡಿಕೊಳ್ಳುತ್ತಾ ಅಲ್ಲಿ ಅಷ್ಟೋತ್ರ ಮಾಡಿಸಿದ್ವಿ. ಮತ್ತು ನಾನು ಅಲ್ಲಿ ಅಲ್ಲೇ ಒಳಗಡೆ ಗರ್ಭಗುಡಿಯಲ್ಲಿ ಒಂದು ಸುತ್ತು ಹಾಕಿದೆ ಬಾಬಾನ. ಸುತ್ತು ಹಾಕಿ ಒಳಗಡೆ ಬಂದೆ. ಮತ್ತು ಸ್ವಾಮಿ ಬುಕ್ ಬಾಬಾ ಪುಸ್ತಕವನ್ನು ಓದ್ತಾ ಇದ್ದರು, ಅದು ಕೇಳುತ್ತಾ ನಿಂತಿದ್ದೆವು ನಾವು. ಇವತ್ತು ಯಾಕೋ ಜನರೇನು ಅಷ್ಟೊಂದು ರಶ್ ಇರಲಿಲ್ಲ. ನಾವು ಹೋಗಿದ್ದು ಶನಿವಾರ ಬೇರೆ, ಕೋವಿಡ್ ಟೈಮ್ ಬೇರೆ ಅಲ್ವಾ, ಅದಕ್ಕೆ ಅಲ್ಲಿ ಜನರು ಜಾಸ್ತಿ ಇರಲಿಲ್ಲ. ನಾವು ಬಾಬಾನ ಕಣ್ತುಂಬ ಕಣ್ತುಂಬಿಕೊಂಡ್ವಿ. ನನಗೆ ಮಾತ್ರ ತುಂಬ ಸಂತೋಷ ಆಯಿತು, ಬಾಬಾನ ಆರಾಮಾಗಿ ನೋಡಿ ನಮಸ್ಕಾರ ಮಾಡಿ ನಮ್ಮ ಬೇಡಿಕೆಗಳನ್ನೆಲ್ಲ ಬೇಡಿಕೊಂಡು ಮತ್ತೆ ಮಂಗಳಾರತಿಗೋಸ್ಕರ ಅಲ್ಲಿ ಕಾಯ್ತಾ ಇದ್ದೀವಿ. ಅರ್ಚಕರು ಪುಸ್ತಕ ಓದ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟಾಯಿತು. ನಾವು ದೇವರನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಬಾಬಾನ ಹಾಗೇ ನಿಂತ್ಕೊಂಡು ನೋಡ್ತಾ ಇದ್ದರೆ ಏನೋ ಮನಸ್ಸಿಗೆ ಸಮಾಧಾನ. ಸ್ನೇಹಿತರೆ, ನೀವು ಕೂಡ ಬಾಬಾನ ನೋಡಿ ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ಬೇಡ್ಕೊಳ್ಳಿ, ಬಾಬಾಗೆ ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆ ಕೂಡ ಒಳ್ಳೆಯದಾಗುತ್ತೆ. ಬಾಬಾ ನಂಬಿದವರ ಕೈ ಬಿಡೋದಿಲ್ಲ ಯಾವತ್ತು. Thank you.
फर्स्ट टाइम मैं अयोध्या में अपना अध्ययन किया। यहाँ पे हमारा कॉलेज है मंत्र पढ़ने के लिए। फिर उसके बाद ट्रेनिंग के लिए मैं एमपी मध्य प्रदेश कटनी जिला इंडिया सेंटर पॉइंट में गया। वहाँ पे हमारा ट्रेनिंग सेंटर था। उसके बाद मैंने 3 ईयर काशी वैदिक लाइफ फाउंडेशन सिंगवेयर मठ से रिलेटेड मठों से मैंने अनुष्ठान पूजा पाठ किया एंड और भी जगह पूजा पाठ करने के लिए गया। फर्स्ट टाइम मैं साउथ श्रेणी मंदिर भागेपल्ली चिकबल्लापुरा डिस्ट्रिक्ट कर्नाटका प्रदेश में फर्स्ट टाइम मैं आया यूपी से। माई एज 20 ईयर्स। ओके 20 ಹೇಳ್ತಾರೆ ಸರ್ ಸರ್ 2004 ಇದು ಸ್ವಲ್ಪ ಜೋರ ಹೇಳಿ ಸರ್ ವಾಯ್ಸ್ ದಿನಾಂಕ 30/3/2020 ಗುರುವಾರಂದು ಬಾಲಸುಬ್ರಹ್ಮಣ್ಯ ಬಾಬಾ ಅವರಿಂದ ಅಮೃತ ಜಿಲ್ಲೆ ಬಾಬಾ ಅವರು ಸರ್ ಒಂದು ದಿನಾಂಕ 30/3/2020 ಗುರುವಾರಂದು ಬಾಲಸುಬ್ರಹ್ಮಣ್ಯ ಬಾಬಾ ಅವರ ಅಮೃತತ್ವದಿಂದ ನೆರವೇರಿಸ್ತಾ ಇದ್ದಾರೆ ಭೂಮಿ ಪೂಜೆಯನ್ನು ಓಕೆ ಸರ್ ನೆಕ್ಸ್ಟ್ ಇದು ಬಂದು 2004 ನರಸಿಂಹ ಬಾಬಾ ಅವರ ಅಮೃತತ್ವದಿಂದ ಸಾಯಿಬಾಬಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸರ್ ಪ್ಲೇ ಅದು ಬಂದಿರಿ ಓಕೆ ಸರ್ ಪ್ರೆಸಿಡೆಂಟ್ ಸರ್ ಬಾಬುರೆಡ್ಡಿ ಸರು ಸೆಕ್ರೆಟರಿ ಸಸೋದ್ ಸರ್ ಇಂದ ಇನ್ನ ಇದ್ದಾರೆ ಸರ್ 23 ಜನ ಇದ್ದಾರೆ ಅವರ ಸನ್ನಿವೇಶದಿಂದ ನಡೀತಾ ಇದೆ ಸರ್ ದೇವರು ಸರಿ ಸರ್ ಸರ್ ಇದು 2004 ಇಂದ ನಡ್ಸ್ಕೊಂಬರ್ತಾ ಇದ್ದೀರಾ ನಾನು ನಡೀತಾ ಇದೆ ಸರ್ ಓಕೆ ಪ್ರೆಸಿಡೆಂಟ್ ಸರ್ ಬಾಬುರೆಡ್ಡಿ ಅಂತ ಓಕೆ ಸರ್ ಸೆಕ್ರೆಟರಿ ಸಸೋದ್ ಸರ್ ಅಂತ ಸರಿ ಸರ್ ಇನ್ನ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಇವರು ಜಯಪ್ರಕಾಶ್ ಅಣ್ಣ ಅಂತ ಶ್ರೀನಿವಾಸ ರೆಡ್ಡಿ ಒನ್ ಇಯರ್ ಆಯ್ತಾ ಸರ್ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ ಕಡೆಯಿಂದ ನಮಗೂ ಎಲ್ಲ ಬಾಬಾನ ದರ್ಶನ ಮಾಡಿಸ್ತಾ ಇದ್ದೀರಾ ಹೌದು ಸರ್ ಥ್ಯಾಂಕ್ ಯು ಸರ್ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಒಳ್ಳೆ ಪವಿತ್ರವಾದ ಗುಡಿ ಪವಿತ್ರವಾದ ಸ್ಥಳ ಸರ್ ಅದರಿಂದ ಇದನ್ನ ನಾವು ಹಾ ಸರ್ ಎದುರುಗಡೆ ಓಕೆ ಸರ್ ಓಕೆ ಸರಿ ಸರ್ ಸಾಯಿಬಾಬಾ एक सच्चे भक्त थे जिनके हृदय में परमात्मा का निवास था जिनको भगवान पे भरोसा था और वो अल्लाह ईश्वर को एक ही मानते थे। उनका कहना था ईश्वर अल्लाह तेरा नाम रघुपति राघव राजा राम पति तपावन सीताराम ईश्वर अल्लाह तेरा नाम सबको सम्मति दे भगवान। इनका कहना था चाहे मुसलमान हो चाहे हिंदू हो या सिख हो साई हो ईसाई हो सब एक ही हैं सबके भगवान एक ही हैं और वही भगवान को भजते थे और उनकी दिनचर्या ही वही थी कि सिर्फ भगवान की अंतर ध्यान से पूजन करना मन से पूजन करना। गीता में कहा गया है कि भगवान को पूजन करना ही चाहिए वो भी मन से अधशोधम प्रतास्तस्य शाखा गुण प्रविध प्रसय प्रवाला अधस्य मूला निसंततानि कर्माणि बंधीन मनुष्य लोके। भगवान की पूजा करने से भगवान जरूर मिलते हैं मानसिक पूजा करने से ये नहीं शारीरिक पूजा दिखावटी करने से भगवान मिलते ही हैं। श्री सच्चिदानंद सदगुरु साईनाथ महाराज की जय। थैंक यू।
2004 ಅನ್ನೇ ತಂದಿದೆ ಸರ್ ನೀವು ಧ್ವನಿ ಎಲ್ಲ ಓಕೆ ಸರ್ ಪವಿತ್ರವಾದ ಧ್ವನಿ ಸರ್ ಇದು 2004 ಅಲ್ಲೇ ಕಟ್ಸಿರೋದ ಈ ನಡುವೆ ಕಟ್ಸಿರೋದ ಈ ನಡುವೆ ಓಕೆ ಸರ್ ಓಕೆ ಸರ್ 2013 ಅಲ್ಲಿ ಓಕೆ ಸರ್ ಸ್ಕಾಲರ್ಶಿಪ್ ಕೊಡ್ತಾರೆ ವರ್ಷ ವರ್ಷ ಹೌದು ಸರ್ ಹೌದು ಸರ್ ಕೋವಿಡ್ ಇಂದ ಅಪಾಯ ಅನ್ಸಿದೆ ಹೌದು ಸರ್ ಇಲ್ಲ ಇದ್ರೆ ಹೌದು ಇಲ್ಲ ಸರ್ ಗುರುಗಳು ದತ್ತಾತ್ರೇಯ ಸ್ವಾಮಿ ನೋಡಿ ಫ್ರೆಂಡ್ಸ್ ದತ್ತಾತ್ರೇಯ ಸ್ವಾಮಿ ಅವರು ಗುರುಗಳೇ ಇವರು ಗುರುಗಳೇ ಹಾ ಸರ್ ಸರ್ ಇವರು ಗಣಪತಿ ದೇವಸ್ಥಾನ ಓಕೆ ಸರ್ हाँ सर बड़ो ओके सर दत्तपीठ तुम्बा चेन्नागि माड्सिदीरा सर हाँ 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 सर सुत्तवंतीनि सर ಹೌದು ಸರ್ ವಾಚ್ಮ್ಯಾನ ಸರ್ ಡೇ ವಾಚ್ಮ್ಯಾನ್ ಓಕೆ ನೋಡ್ಸಿ ಸರ್ ಸೂಪರ್ ತಂಪಿಗೆ ನೆಮ್ಮದಿ ಇರುತ್ತೆ ಇಲ್ಲಿ ಹೌದು ಸರ್ 2004 ಇಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಇಲ್ಲಿವರೆಗೂ ಹಾ ಹೇಳಿ ಹೌದು ಓಕೆ ಸರ್ ಡೈಲಿ ಒಂದು 2 ಸಾರ್ವಜನಿಕ ಪ್ರಸಾದ ಕೊಡ್ತಾರೆ ಗುರುವಾರ ಗುರುವಾರ ಡೈಲಿ ಪ್ರಸಾದ ಇತ್ತು ಈ ಕೋವಿಡ್ ದಿನದಲ್ಲಿ ಡೈಲಿ ಇತ್ತು ಪ್ರಸಾದ ಸೂಪರ್ ಸರ್ ಪ್ರಸಾದ ಎಲ್ಲ ನೀವೇ ನೋಡ್ಕೊಂತೀರಾ ಸರ್
ನಿಮ್ಮ ಕಡೆಯಿಂದನೇ ರೆಡಿ ಆಗುತ್ತೆ ಅದು ಯಾವ ತರ ನೀವು ಯಾರಾದರೂ ಒಪ್ಪಿಕೊಂತಾರ ಟ್ರಸ್ಟ್ ಕಡೆಯಿಂದನೇ ಪ್ರಸಾದ ಬರುತ್ತಾ ಟ್ರಸ್ಟ್ ಕಡೆಯಿಂದನೇ ಪ್ರಸಾದ ಎಲ್ಲ ಬರುತ್ತೆ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಸರ್ ಇದರಲ್ಲಿ 1 ಇಯರ್ ಇಂದ ಹಿಂದೆ ಯಾವ ತರ ವರ್ಕ್ ಮಾಡಿದ್ರಿ ಸರ್ ಸೇಮ್ ಇದೆ ತರನೇ ತೊಂದರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಿಮ್ಮಗಳಿಂದ ಐದು ಹೌದು ಸರ್ ಹೆಂಗೋ ಅವರು ದೊಡ್ಡವರು ಅವರು ನಡೆಸ್ಕೊಟ್ಟಿದ್ದಾರೆ ನೀವು ಅವ್ರನ್ನ ಅನುಸರಿಸ್ತಿದ್ದೀರಾ ಚೆನ್ನಾಗಿ ಹಿಂಗೆ ಆಗಲಿ ಅಂತ ನಾವು ಕೂಡ ಕೋರ್ಕೊತಾ ಇದ್ದೀವಿ ನಮ್ಮ ಪ್ರೇಕ್ಷಕರಿಗೆಲ್ಲ ಹೇಳ್ತೀವಿ ಹೌದು ಸರ್ ಹೌದು ಸರ್ ಹೌದು ಹೌದು ತುಂಬಾ ಒಳ್ಳೆಯದು ಕೆಲಸ ಮಾಡ್ತಿದ್ದೀರಾ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ನಾವು ಕೋರ್ಕೊತೀವಿ ನಿಜ ಸೀರಿಯಸ್ ಹೌದು ಸರ್ ನಿಮಗೆ ಜನಗಳ ಆಶೀರ್ವಾದ ಎಲ್ಲ ಸಿಗಲಿ ನೀವಿನ್ನ ವೃದ್ಧಿ ಆಗಬೇಕು ಇದನ್ನ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಪಕ್ಕ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಈಗ ನಮ್ಮ ವ್ಯೂವರ್ಸ್ ಗೆ ನೀವು ಎಲ್ಲಾ ಕಡೆ ಇರುವ ಬಾಬಾ ಗುಡಿಗಳನ್ನು ತೋರಿಸ್ತಾ ಇರ್ತೀರಾ ಫೇಮಸ್ ಸರಿ ಯಾಕಂದ್ರೆ ಬಾಬಾ ನನಗೆ ಇಷ್ಟ ಇಷ್ಟ ಬಾಬಾ ಇಷ್ಟಪಡೋರೆಲ್ಲ ವಿಡಿಯೋನ ತಪ್ಪದಿರೀ ಬಾಬಾ ವಿಡಿಯೋನ ತಪ್ಪದಿರ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡ್ರಿ ಅಲ್ಲಲ್ಲಿ ಒಳ್ಳೆ ವಿಷಯಗಳು ಇರ್ತವೆ ಒಳ್ಳೆ ಹತ್ರನೇ ನಾನು ವಿಡಿಯೋ ಮಾಡಿ ದೇವ್ರನ್ನೆಲ್ಲ ಹಾಕ್ತೀನಿ ನಮ್ಮ ಚಾನಲ್ ಹೆಸರು ಅಕ್ಕ ಪ್ರೇಮ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿಗೆ ಇಷ್ಟೇ ನಾವು ಇನ್ನೊಂದು ಗುಡಿಗೆ ಹೋಗೋಣ ಅಲ್ಲಿ ಕೂಡ ಅವ್ರು ವಿಡಿಯೋ ಮಾಡೋಕ್ಕೆ ಅನುಮತಿ ಕೊಟ್ಟರೆ ಅಲ್ಲಿ ವಿಡಿಯೋ ಮಾಡಿಕೊಂಡು ಮತ್ತೆ ನಿಮ್ಗೆ ಹಾಕ್ತೀನಿ